ಎಲ್ರಿಗೂ ನಮಸ್ಕಾರ ಕೆಂಗೇರಿ ಉಪನಗರ ರಾಬಿನ್ ಸಿನಿಮಾಸ್ ವ್ಯವಸ್ಥಾಪಕನಾದ ನಾಗರಾಜನಾದ ನಾನು ಈ ದಿವಸ ಹೆಜ್ಜಾರು ಟೀಸರ್ನ ನೋಡಿದೆ ಭಾಳ ಚೆನ್ನಾಗಿ ಮೂಡಿಬಂದಿದೆ ಈ ಚಿತ್ರ ಕಾರಣ ಹೊಸ ಹೊಸ ಪ್ರತಿಭೆಗಳು ಚಿತ್ರರಂಗಕ್ಕೆ ಬಂದಾಗ ಹೊಸ ಹೊಸ ಕಲಾವಿದರನ್ನ ಹಾಕ್ಕೊಂಡು ಈ ಥರ ಚಿತ್ರ ಮಾಡೋದ್ರಿಂದ ತುಂಬ ಕನ್ನಡ ಚಿತ್ರರಂಗಕ್ಕೆ ಒಳ್ಳೆಯ ಒಂದು ಹೆಸರು ಬರ್ತದೆ ನಾವು ಅಷ್ಟೇ ಹೆಜ್ಜಾರು ನೋಡಿದಾಗ ಇಲ್ಲಪ್ಪ ನಾವು ಈ ಚಿತ್ರ ಪ್ರಾರಂಭವಾಗದಾಗ ನಮ್ಮ ಚಿತ್ರಮಂದಿರದಲ್ಲಿ ಹಾಕ್ಕೊಡ್ಬೇಕು ನಾವು ಅದನ್ನು ಸ್ಕ್ರೀನ್ ಮಾಡಬೇಕು ಅದೇನಾದರೂ ಚೆನ್ನಾಗಿತ್ತು ಅಂದರೆ ನಾಲ್ಕಾರು ವಾರಗಳನ್ನ ಓಡಿಸ್ಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಈ ಟೀಸರ್ ನೋಡಿದಾಗ ತುಂಬ ಸಂತೋಷ ಆಯಿತು ನನಗೆ ಈ ಟೀಸರ್ ಬಂದದ್ದು ಇಡೀ ಕರ್ನಾಟಕವೇ ಇದೆ ಕನ್ನಡಕ್ಕೆ ಭಾಳ ಹೆಚ್ಚು ಹೆಮ್ಮೆಯನ್ನು ಕೊಟ್ಟು ಜನರು ಕನ್ನಡವನ್ನು ನೋಡಬೇಕು ಕನ್ನಡಕ್ಕೆ ಅಭಿನಂದಿಸಬೇಕು ಇಂತಹ ದೊಡ್ಡ ದೊಡ್ಡ ಕನ್ನಡ ಚಿತ್ರಗಳು ಬಂದಾಗ ಹೊಸ ಕಲಾವಿದರಿಗೆ ಚಿತ್ರರಂಗದಲ್ಲಿ ಅವಕಾಶ ಕೊಡಬೇಕು ಅವಕಾಶ ಕೊಟ್ಟು ಇಂಥ ಚಿತ್ರಗಳನ್ನು ನೋಡಲು ಎಲ್ಲರೂ ಥಿಯೇಟ್ರಿಗೆ ಬರಬೇಕು ನಾವು ಸುದ ಹೆಜ್ಜಾರನ್ನ ನಮ್ಮ ತೇಟ್ರಲ್ಲಿ ಅದು ಆ ಡೇಟ್ ಯಾವಾಗ ರಿಲೀಸ್ ಆಗುತ್ತೋ ಅವತ್ತಿಂದ ನಮ್ಮ ಥಿಯೇಟ್ರಲ್ಲಿ ನಾವು ಹಾಕ್ಕೊಳ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಥರ ಪ್ರಯತ್ನ ಹೇಗೆ ರಿಸೀವ್ ಮಾಡ್ತೀವಿ ಅಂತ ಅಂದರೆ ಮೊದಲನೆಯದಾಗಿ ನಿರ್ಮಾಪಕರಿರ್ತಾರೆ ಇರ್ತಾರೆ ಫೋಟೋಗ್ರಾಫರ್ ಇರ್ತಾರೆ ಇವರೆಲ್ಲ ನೋಡಿದಾಗ ಅದರ ತಕ್ಕಂತೆ ಒಂದು ಸ್ಟೋರಿ ಈ ಸಿಗ್ದಾಗ ಆ ಸ್ಟೋರಿನ ಎಲ್ಲರೂ ಕೂತ್ಕೊಂಡು ಡಿಸ್ಕಷನ್ ಮಾಡಿದಾಗ ಒಳ್ಳೆಯ ಕಾದಂಬರಿ ಅಂತ ಬಂದಾಗ ಎಲ್ಲರೂ ಇದಕ್ಕೆ ಶ್ರಮ ಪಡ್ತಾರೆ ಒಂದು ಚಿತ್ರವನ್ನು ತೆಗಿಬೇಕಾದ್ರೆ ಎಲ್ಲರೂ ಶ್ರಮ ಪಡ್ತಾರೆ ಆ ಶ್ರಮಕ್ಕೆ ತಕ್ಕ ಪ್ರತಿಫಲ ನಿಜವಾಗ್ಲೂ ಸಿಗ್ತದೆ ಅಂತ ನಾನು ಹೆಜ್ಜಾರು ನೋಡಿ ಹೇಳ್ತಾ ಇದ್ದೀನಿ